ಮಾಜಿ ಡಿಸಿಎಂ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನವರಿಗೆ ಟಿಕೆಟ್ ತಪ್ಪಲು ಬೇರೆ ಕಾರಣ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನವರು ಸ್ವಲ್ಪ ಸಿಟ್ಟಲ್ಲಿ ಆವೇಶದಲ್ಲಿ ಮಾತನಾಡಿದ್ದಾರೆ. ಈಶ್ವರಪ್ಪ ಬುದ್ಧಿವಂತರಿದ್ದಾರೆ, ಪಕ್ಷ ಬೆಳೆಸಲು ಅವರ ಯೋಗದಾನ ದೊಡ್ಡದಿದೆ, ಅವರು ಆ ರೀತಿ ಮಾಡೋದಿಲ್ಲ, ಮೋದಿ ದೇಶ ಅಂತಹ ಬದುಕು ಕಟ್ಟಿಕೊಂಡವರು ಅವರು, ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ಸ್ವಲ್ಪ ಸಿಟ್ಟಲ್ಲಿ ಆವೇಶದಲ್ಲಿ ಮಾತನಾಡಿದ್ದಾರೆ ಅಷ್ಟೇ, ಟಿಕೆಟ್ ತಪ್ಪೋದಕ್ಕೆ ಬೇರೆ ಕಾರಣನೇ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಖಂಡಿತವಾಗೂ ನಾನು ಈಗಲೂ ಹೇಳ್ತೀನಿ, ನಾನು ಮೊನ್ನೆ ರಾತ್ರಿನೇ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ನಾನು ಮಾತಾಡಿದ್ದೀನಿ ಈಶ್ವರಪ್ಪನವ್ರ ಹತ್ರ. ಸ್ವಲ್ಪ ಉದ್ವೇಗದಲ್ಲಿದ್ದಾರೆ, ಸಿಟ್ಟಲ್ಲಿದ್ದಾರೆ, ಹಾಗಾಗಿ ಅವರು ಆದರೂ ಕೂಡ ಅವರ ಹಿನ್ನೆಲೆ ಏನಿದೆ, ಈಶ್ವರಪ್ಪನವರು ಪಕ್ಷಕ್ಕಾಗಿ ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟವರು, ಹಿಂದುತ್ವ, ರಾಷ್ಟ್ರ, ಮೋದಿ ಇವೆಲ್ಲವೂ ಕೂಡ ಅವರ ರಕ್ತದಲ್ಲಿ ಬಂದಿದೆ, ಇಡೀ ಅವರ ಇಡೀ ಕುಟುಂಬದ ರಕ್ತದಲ್ಲಿ ಬಂದಿದೆ. ಹಾಗಾಗಿ ಯಾವುದೇ ಹೇಸ್ಟಿ ಡಿಸಿಷನ್ನ ಅವರು ತೊಗೊಳ್ಲಿಕ್ಕಿಲ್ಲ. ಅನೇಕ ನಮ್ಮ ಹಿರಿಯರು ಅವ್ರನ್ನ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರು ಸಿಟ್ಟಲ್ಲಿದ್ದಾರೆ, ಅವರ ಮಗನಿಗೆ ಕೊಡಲಿಲ್ಲ ಅನ್ನುವಂಥ ಒಂದು ಇದರಲ್ಲಿದ್ದಾರೆ. ಅನೇಕ ಸಂಗತಿಗಳನ್ನು ಅವರಿಗಾಗಲೇ ಹೇಳಿದ್ದಾರೆ, ಯಡಿಯೂರಪ್ಪನವ್ರು ಹೇಳಿದ್ದರು ಕೊಡಲಿಲ್ಲ ಹಾಗೆ ಅಂತೇಳಿ. ಅದೆಲ್ಲದ್ರ ಬಗ್ಗೆ ನಾನು ಯಡಿಯೂರಪ್ಪನವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಹೀಗೆ ತುಂಬ ಸಿಟ್ಟಲ್ಲಿದ್ದಾರೆ ಈಶ್ವರಪ್ಪನವರು. ಅವ್ರು ಹೇಳಿದ್ರು ನಾನು ಕರೆದು ಮಾತಾಡ್ತೀನಿ, ಅವನಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋದಿಲ್ಲ, ನನ್ನ ಜೊತೆ ಬೆಳೆದವರು ಅಂತೇಳಿ ಹೇಳಿ ಮೊನ್ನೆ ದಿನ ಯಡಿಯೂರಪ್ಪನವ್ರು ಕೂಡ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ದಾರೆ. ಸರ್, ಖಂಡಿತವಾಗೂ ನಾನು ಈಗಲೂ ಹೇಳ್ತೀನಿ, ನಾನು ಮೊನ್ನೆ ರಾತ್ರಿನೇ ಅವ್ರ ಮನೆಗೆ ಹೋಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.